मिड डे बुलेटिन के स्वागत नानु आदित्य निन्ने उल्लाळद तोक्कुट्टु फ्लैओवर व्यक्ति ओर्वरु अपघात कीडागि फ्लैओवर केळगडे बिद्दु मृतपट्टिरुवंत घटने नडेदित्तु घटने नडेद बळिक इन्निल्लद चर्चेगे घटने साक्षी आग्ता इदे अक्टोबर 27 तोक्कुट्टु फ्लैओवर नरबलि रहस्यवेनु हीगे हेळदक्कू कूड कारण इदे निन्ने नडेदंत अपघात बळिक इन्निल्लद चर्चेगे अपघात गुरि आग्ता इरुवंतद्दु तोक्कुट्टु फ्लैओवर गुरि आग्ता इरुवंतद्दन्न नावु नोडबहुदागिदे ಯಾಕಂದ್ರೆ ಇದಕ್ಕೂ ಕೂಡ ಕಾರಣ ಇದೆ ಅಕ್ಟೋಬರ್ 27ನೇ ತಾರೀಕಿನಂದೇ ಈ ಒಂದು ಫ್ಲೈಓವರ್ ನಲ್ಲಿ ಯಾಕೆ ಈ ರೀತಿ ಅಪಘಾತಗಳು ನಡೆಯತಾ ಇದೆ ಸೋ ನಿನ್ನೆ ಅಕ್ಟೋಬರ್ 27 ಸಂಜೆ ಫ್ಲೈಓವರ್ ನಲ್ಲಿ ಅಪಘಾತದಿಂದ ಸುಬ್ರಹ್ಮಣ್ಯ ರಾವ್ ಎಂಬುವವರು ಮೃತಪಟ್ಟಿದ್ರು ಫ್ಲೈಓವರ್ ನಿಂದ ಕೆಳಗದೆ ಬಿದ್ದು ಮೃತಪಟ್ಟಿದ್ರು ಸುಬ್ರಹ್ಮಣ್ಯ ಸೋ ಅವರನ್ನ ಆಸ್ಪತ್ರೆಗೆ ಕೊಂಡೊಯ್ಯುವಂತ ಸಂದರ್ಭಕ್ಕಿಂತ ಮುಂಚಿತವಾಗಿ ಅವರು ಅಲ್ಲಿ ಅಸುನಿಗ್ತಾರೆ ಆದರೆ ಅವರು ಅಸುನಿಗಿದ ಬಳಿಕ ನಿನ್ನೆ ನಡೆದಂತ ಒಂದು ಅಪಘಾತದ ಕುರಿತಾಗಿ ಬೇರೆ ಬೇರೆ ರೀತಿಯ ಚರ್ಚೆಗಳು ಆಗ್ತಾ ಇದೆ ತೊಕ್ಕೊಟ್ಟು ಫ್ಲೈಓವರ್ನ ಅಪಘಾತದ ಒಂದು ರಹಸ್ಯ ಏನು ಸುಬ್ರಹ್ಮಣ್ಯರವರು ನಿನ್ನೆ ಅಪಘಾತಕ್ಕೆ ಅಪಘಾತಕ್ಕೀಡಾಗಿದ್ದಾರೆ ಇವರ ನಿಜವಾಗಲೂ ಕೂಡ ಅಲ್ಲಿ ನಡೆದಿರುವಂತ ಘಟನೆ ಏನು ಯಾಕಂದ್ರೆ ಸ್ಥಳೀಯ ಸಿಸಿ ಕ್ಯಾಮೆರಾದಲ್ಲಿ ಅವರು ಫ್ಲೈಓವರ್ನಿಂದ ಅಪಘಾತಕ್ಕೀಡಾಗಿ ಕೆಳಗಡೆ ಬೀಳುವಂತ ದೃಶ್ಯ ಮಾತ್ರ ಸೆರೆಯಾಗಿದೆ ಎಕ್ಸಾಕ್ಟ್ ಆಗಿ ಫ್ಲೈಓವರ್ನಲ್ಲಿ ಏನಾಯಿತು ಯಾವ ರೀತಿ ಅವರು ಅಪಘಾತಕ್ಕೀಡಾದರು ಅಲ್ಲಿ ಫ್ಲೈಓವರ್ ಅಲ್ಲಿ ಹೋಗುವಂತ ವಾಹನಗಳಾಗಲಿ ವಾಹನ ಸವಾರರಾಗಲಿ ಅಥವಾ ಬೇರೆ ಯಾವುದೇ ನೆರೆಯ ಒಂದು ಕಟ್ಟಡದಲ್ಲಿ ಇರುವಂತ ಯಾವುದೇ ವ್ಯಕ್ತಿಗಳು ಕೂಡ ಇದನ್ನ ಗಮನಿಸಲಿಲ್ಲ ಕೇವಲ ಅವರು ಕೆಳಗಡೆ ಬೀಳುವಂತ ಒಂದು ದೃಶ್ಯ ಮಾತ್ರ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ ಅದು ಸಿಕ್ಕಿರುವಂತದ್ದು ಯಾವ ರೀತಿ ಒಂದು ಅಪಘಾತ ಆಯಿತು ನಾವು ಈ ರೀತಿ ಹೇಳೋದಕ್ಕೂ ಕೂಡ ಒಂದು ಕಾರಣ ಇದೆ ವೀಕ್ಷಕರೇ ನಿನ್ನೆ ಅಕ್ಟೋಬರ್ 27 ಫ್ಲೈಓವರ್ ನಿಂದ ಅಪಘಾತಕ್ಕೀಡಾಗಿದ್ದಾರೆ ಮೃತಪಟ್ಟಿರುವಂತವರು ಕುಂಪಳದ ನಿವಾಸಿ ಸುಬ್ರಹ್ಮಣ್ಯರವರು ಕಳೆದ ವರ್ಷ ಅಕ್ಟೋಬರ್ 27 ಕ್ಕೆ ಅಂದ್ರೆ 2020 ಅಕ್ಟೋಬರ್ 27 ಕ್ಕೆ ಇದೇ ರೀತಿಯ ಒಂದು ಘಟನೆ ನಡೆದಿತ್ತು ಇಬ್ಬರು ದಂಪತಿಗಳು ಫ್ಲೈಓವರ್ ನಿಂದ ಫ್ಲೈಓವರ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸತ್ತು ಹೋಗ್ತಾರೆ ಅಪಘಾತಕ್ಕೀಡಾಗ್ತಾರೆ ಸಾವನ್ನಪ್ಪುತ್ತಾರೆ ಮರುಕಳಿಸುವಂತೆ ಸಾಮ್ಯತೆ ಇರುವ ರೀತಿಯಂತೆ ಇದೇ ವರ್ಷ ಅಂದ್ರೆ ಇದೇ ಅಕ್ಟೋಬರ್ 27ನೇ ತಾರೀಕು ಅಂದ್ರೆ ನಿನ್ನೆ ಸಂಜೆ ಹೊತ್ತಿಗೆನೆ ಸುಬ್ರಹ್ಮಣ್ಯರವರು ಕೂಡ ಅಪಘಾತಕ್ಕೀಡಾಗಿ ಮೃತಪಟ್ಟಿರುವಂತ ಒಂದು ಘಟನೆ ತುಂಬಾ ಜನ ಮಾತನಾಡ್ತಾ ಇದ್ದಾರೆ ಸ್ಥಳೀಯರು ಮಾತನಾಡ್ತಾ ಇದ್ದಾರೆ ಏನಾದರೂ ಇದಕ್ಕೆ ಲಿಂಕ್ ಇದೆಯಾ ನರಬಲಿಗಾಗಿ ಕಾಯ್ತಾ ಇದೆಯಾ ತೊಕ್ಕೊಟ್ಟು ಫ್ಲೈಓವರ್ ನಿನ್ನೆ ಅಕ್ಟೋಬರ್ 27 2021 ಸಂಜೆಯ ಸಮಯದಲ್ಲಿ ಸುಬ್ರಹ್ಮಣ್ಯ ರಾವ್ ಅವರು ಫ್ಲೈಓವರ್ ನಿಂದ ಅಪಘಾತಕ್ಕೀಡಾಗಿ ಫ್ಲೈಓವರ್ ನಲ್ಲಿ ಹೋಗ್ತಾ ಇದ್ದ ಸಂದರ್ಭ ತಮ್ಮ ಬುಲೆಟ್ ಬೈಕ್ ನಲ್ಲಿ ಹೋಗ್ತಾ ಇದ್ದ ಸಂದರ್ಭ ಅಪಘಾತಕ್ಕೀಡಾಗಿ ಫ್ಲೈಓವರ್ ನಿಂದ ತಡೆಗೋಡೆಗೆ ತಾಗಿ ಕೆಳಗಡೆ ಬಿದ್ದು ಮೃತಪಟ್ಟಿದ್ದಾರೆ ಸರ್ವಿಸ್ ರೋಡ್ ನಲ್ಲಿ ಇವರು ಬೀಳುವಂತ ದೃಶ್ಯ ಮಾತ್ರ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುವಂತದ್ದು ಆ ದೃಶ್ಯವನ್ನು ನಾವು ನಿಮಗೆ ತೋರಿಸ್ತೀವಿ ಆದರೆ ಅದಕ್ಕಿಂತ ಮುಂಚಿತವಾಗಿ ಎಕ್ಸಾಕ್ಟ್ ಆಗಿ ಫ್ಲೈಓವರ್ ನಲ್ಲಿ ಏನು ನಡೆಯಿತು ಯಾವ ರೀತಿ ಅವರು ಅಪಘಾತಕ್ಕೀಡಾದರು ಯಾವುದಾದರೂ ವಾಹನ ಡಿಕ್ಕಿ ಹೊಡೆದಿತ್ತ ಏನಾಯಿತು ಆ ಘಟನೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳಿಲ್ಲ ಏನು ನಡೆಯಿತು ಅನ್ನೋದಕ್ಕೆ ಯಾವುದೇ ಒಂದು ಪುರಾವೆಗಳಿಲ್ಲ ಇನ್ನು ನಾನು ಹೇಳ್ತಾ ಇದ್ದೆ ವಿಪರ್ಯಾಸದ ರೀತಿಯಲ್ಲಿ ಕಳೆದ ವರ್ಷ ಅಕ್ಟೋಬರ್ 27ನೇ ತಾರೀಕು ಸಂಜೆಯ ಹೊತ್ತು ಅಂದ್ರೆ 2020 ಅಕ್ಟೋಬರ್ 27 ಇಬ್ಬರು ದಂಪತಿಗಳು ಇದೇ ಸಮಯಕ್ಕೆ ಅಂದ್ರೆ ಸುಬ್ರಹ್ಮಣ್ಯ ರಾವ್ ಅವರು ಯಾವ ಸಮಯದಲ್ಲಿ ಸಾವನ್ನಪ್ಪುತ್ತಾರೋ ಸ್ವಲ್ಪ ಆಚೆಚೆ ಆಗಿರಬಹುದು ಬಟ್ ಸಂಜೆಯ ಹೊತ್ತಿನಲ್ಲಿ ಫ್ಲೈಓವರ್ ನಲ್ಲಿ ಮೃತಪಟ್ಟಿರುವಂತಹ ಒಂದು ಘಟನೆ ನಡೆದಿತ್ತು ತುಂಬಾ ಜನ ಇದನ್ನ ಲಿಂಕ್ ಮಾಡಿ ಮಾತನಾಡ್ತಾ ಇದ್ದಾರೆ ನರಬಲಿಗಾಗಿ ಕಾಯ್ತಾ ಇದೆಯಾ ತೊಕ್ಕೊಟ್ಟು ಫ್ಲೈಓವರ್ ಆ ಇಬ್ಬರು ದಂಪತಿಗಳು ಮೃತಪಟ್ಟ ಬಳಿಕ ಟೋಟಲ್ ಆಗಿ ಒಂದು ವರ್ಷದ ಅವಧಿಯಲ್ಲಿ ತೊಕ್ಕೊಟ್ಟು ಮೇಲ್ ಸೇತುವೆಯ ಮೇಲೆ ನಾಲ್ಕು ಜನರ ದಾರುಣ ಸಾವಾಗಿದೆ ಅದು ಕೂಡ ಅಪಘಾತದ ಮೂಲಕ ಏನಾಗ್ತಾ ಇದೆ ತೊಕ್ಕೊಟ್ಟು ಫ್ಲೈಓವರ್ ಕಳೆದ ವರ್ಷ ಅಕ್ಟೋಬರ್ 27 2020 ಇಬ್ಬರು ದಂಪತಿಗಳು ಮೃತಪಡುತ್ತಾರೆ ಅಲ್ಲಿ ಅಪಘಾತಕ್ಕೀಡಾಗ್ತಾರೆ ದಾರುಣವಾಗಿ ಸಾವನ್ನಪ್ಪುತ್ತಾರೆ ಹೆಂಡತಿ ಸ್ಥಳದಲ್ಲಿ ಸಾವನ್ನಪ್ಪಿದ್ರೆ ಗಂಡನನ್ನ ಆಸ್ಪತ್ರೆಗೆ ಕೊಂಡೊಯ್ಯುವ ದಾರಿಯಲ್ಲಿ ಅವರು ಸಾವನ್ನಪ್ಪುವಂತ ಒಂದು ಘಟನೆ ನಡೆಯುತ್ತೆ ಈ ವರ್ಷ ಅಂದ್ರೆ ಅಕ್ಟೋಬರ್ 27 ಅದೇ ಸಮಯಕ್ಕೆ ಅದೇ ಮೇಲ್ಸೇತುವೆಯ ಮೇಲೆ ಇನ್ನೊಬ್ಬ ವ್ಯಕ್ತಿಯ ದಾರುಣ ಸಾವಾಗುತ್ತೆ ಸಾವಿಗೆ ಅಪಘಾತಕ್ಕೆ ನಿಖರವಾದ ಕಾರಣ ಏನು ಅಂತ ಗೊತ್ತಾಗೋದಿಲ್ಲ
ಸ್ಥಳೀಯ ಸಿಸಿ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿರುತ್ತೆ ಆದರೆ ಅದು ಕೆಳಗಡೆ ಸರ್ವಿಸ್ ರೋಡ್ ನಲ್ಲಿ ಇರುವಂತ ಒಂದು ಸಿಸಿ ಕ್ಯಾಮೆರಾದ ಒಂದು ವಿಡಿಯೋ ಫುಟೇಜ್ ಅದು ಸುಬ್ರಹ್ಮಣ್ಯ ರಾವ್ ಯಾವ ರೀತಿ ಅವರು ಆಕ್ಸಿಡೆಂಟ್ ಗೆ ಒಳಪಡುತ್ತಾರೆ ಆ ವಿಚಾರದ ಬಗ್ಗೆ ಯಾವುದೇ ಸ್ಪಷ್ಟ ಮಾಹಿತಿ ಇಲ್ಲ ಕೇವಲ ಕೆಳಗಡೆ ಬೀಳುವಂತ ಒಂದು ದೃಶ್ಯ ಮಾತ್ರದಲ್ಲಿ ಇರುವಂತದ್ದು ದೃಶ್ಯ ಇರುವಂತದ್ದು ಆದರೆ ಎಕ್ಸಾಕ್ಟ್ ಆಗಿ ಫ್ಲೈಓವರ್ ನಲ್ಲಿ ಯಾವ ರೀತಿ ಅಪಘಾತ ಆಯಿತು ಯಾವ ರೀತಿ ಅವರು ಅಪಘಾತ ಕೀಡಾಗಿದ್ರು ಯಾವುದೇ ರೀತಿಯ ಸ್ಪಷ್ಟ ಮಾಹಿತಿ ಇಲ್ಲ ಏನು ನಡೀತಾ ಇದೆ ಇದನ್ನ ಊಹಾಪೋಹನೋ ಅಥವಾ ಬೇರೆ ರೀತಿಯ ಒಂದು ಆಲೋಚನೆಯೋ ಅಥವಾ ಅಗೋಚರವಾಗಿರುವಂತ ವಿಚಾರನೋ ನಾವು ಹೇಳ್ತಾ ಇಲ್ಲ ಆದರೆ ನಾವು ಇಲ್ಲಿ ಒಂದು ವಿಶೇಷ ಒಂದು ವಿಪರ್ಯಾಸವನ್ನ ನಾವು ನೋಡಬಹುದು ಯಾಕಂದ್ರೆ ಕಳೆದ ವರ್ಷವೂ ಕೂಡ ಅದೇ ಫ್ಲೈಓವರ್ ನಲ್ಲಿ ಅದೇ ದಿನಾಂಕದಲ್ಲಿ ಅದೇ ಸಮಯಕ್ಕೆ ಇಬ್ಬರು ದಂಪತಿಗಳು ಅಸುನಿಕ್ತಾರೆ ಅದು ಕೂಡ ಅಪಘಾತದಲ್ಲಿ ನಿನ್ನೆಯೂ ಕೂಡ ಅದೇ ಸಮಯಕ್ಕೆ ಅದೇ ದಿನಾಂಕದಲ್ಲಿ ಸುಬ್ರಹ್ಮಣ್ಯ ರಾವ್ ಅಪಘಾತ ಕೀಡಾಗ್ತಾರೆ ಏನು ಹೇಳಬೇಕು ಅನ್ನುವಂಥದ್ದು ಈಗ ಬಹಳ ಚರ್ಚೆ ಆಗ್ತಾ ಇರುವಂತ ವಿಚಾರ ಎಸ್ ನಾವು ಕಳೆದ ವರ್ಷ ಅಪಘಾತಕ್ಕೀಡಾದಂತ ದಂಪತಿಗಳು ಕಳೆದ ವರ್ಷ 2020 ಅಕ್ಟೋಬರ್ 27 ಬೈಕ್ ನಲ್ಲಿ ಬರ್ತಾ ಇದ್ದಂತ ಇಬ್ಬರು ದಂಪತಿಗಳು ಮೇಲ್ಸೇತುವೆಯ ಮೇಲೆ ರಾಯನ್ ಫೆರ್ನಾಂಡಿಸ್ ಹಾಗೂ ಅವರ ಪತ್ನಿ ಪ್ರಿಯಾ ಫೆರ್ನಾಂಡಿಸ್ ಮೇಲ್ಸೇತುವೆಯನ್ನ ದಾಟಿ ಉಳ್ಳಾಳಕ್ಕೆ ತಿರುಗುವಂತ ಯತ್ನದಲ್ಲಿ ಇದ್ದಂತ ಸಂದರ್ಭ ಕರ್ಣ ತೆಗೆದುಕೊಳ್ಳಬೇಕಾಗಿರುವಂತ ಸಂದರ್ಭ ಲಾರಿ ಅಡಿಗೆ ಸಿಲುಕಿ ಮೃತಪಟ್ಟಿದ್ರು ಇಬ್ರು ಕೂಡ ಕಂಕನಾಡಿಯ ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಕೆಲಸವನ್ನ ಮಾಡುತ್ತಾ ಇದ್ದರು ಸಂಜೆ ವೇಳೆಯಲ್ಲಿ ಅಪಘಾತ ನಡೆದಿತ್ತು ರಾಯನ್ ಫೆರ್ನಾಂಡಿಸ್ ಪ್ರಿಯಾ ಫೆರ್ನಾಂಡಿಸ್ ಇಬ್ಬರು ಈ ಅಪಘಾತದಲ್ಲಿ ಸಾವನ್ನಪ್ಪಿದ್ರು ಕಳೆದ ವರ್ಷ ಅಕ್ಟೋಬರ್ 27 ಸಂಜೆಯ ಹೊತ್ತಿನಲ್ಲಿ ಪತಿಯನ್ನ ಆಸ್ಪತ್ರೆಗೆ ಸಾಗಿಸುವಂತ ಸಂದರ್ಭದಲ್ಲಿ ಅವರು ಸಾವನ್ನಪ್ಪುತ್ತಾರೆ ಪತ್ನಿ ಆನ್ ದ ಸ್ಪಾಟ್ ಡೆತ್ ಆಗ್ತಾರೆ ಈ ಘಟನೆ ಇದಾದ ಬಳಿಕ ಮತ್ತೆ ಅದೇ ಫ್ಲೈಓವರ್ ಮೇಲೆ ಓರ್ವ ಮಹಿಳೆಯ ಅಪಘಾತಕ್ಕೆ ಸಿಲುಕಿ ಓರ್ವ ಮಹಿಳೆಯೂ ಕೂಡ ಸಾವನ್ನಪ್ಪುತ್ತಾರೆ ಅವರು ಫ್ಲೈಓವರ್ ಮೇಲಿಂದ ಕೆಳಗಡೆ ಬಿದ್ದು ಸಾವನ್ನಪ್ಪುವಂತ ಒಂದು ಘಟನೆ ಎಕ್ಸಾಕ್ಟ್ ಆಗಿ ಕಳೆದ ವರ್ಷ ನಡೆದಂತ ಅಪಘಾತ ನಡೆದಂತ ಡೇಟ್ ಗೆ ಅಂದ್ರೆ ನಿನ್ನೆ 27 ಅಕ್ಟೋಬರ್ ಅದೇ ಸಮಯ ಸಂಜೆ ಅದೇ ಫ್ಲೈಓವರ್ ಮೇಲೆ ದುರಾದೃಷ್ಟವಶಾತ್ ಸುಬ್ರಹ್ಮಣ್ಯ ರಾವ್ ಅವರು ಅಸುನಿಕ್ತಾರೆ ಅಪಘಾತದಿಂದ ದಾರುಣವಾಗಿ ಸಾವನ್ನಪ್ಪುತ್ತಾರೆ ತುಂಬಾ ಅಪಘಾತಗಳನ್ನು ನಾವು ನೋಡ್ತೀವಿ ಹೈವೇಗಳಲ್ಲಿ ಅಪಘಾತ ಆಗುವಂತದ್ದು ಗೊತ್ತೇ ಇದೆ ನಮಗೆ ಅದರ ವಿಚಾರ ಏನು ಅನ್ನೋದು ಆದರೆ ನಿನ್ನೆ ನಡೆದಂತ ಒಂದು ಅಪಘಾತ ಆ ಸುಬ್ರಹ್ಮಣ್ಯ ರಾವ್ ಅವರ ಕುಟುಂಬಸ್ಥರ ಒಂದು ರೋದನೆ ತುಂಬಾ ಜನರಿಗೆ ಅದು ಒಂದು ರೀತಿಯ ರೋದನೆಯನ್ನು ಕೊಟ್ಟಿರುವಂತಹ ವಿಚಾರ ತುಂಬಾ ಟೊಕ್ಕೊಟ್ಟು ಅಥವಾ ಉಳ್ಳಾಳ ಭಾಗದಲ್ಲಿ ಸದ್ಯ ಚರ್ಚೆಗೆ ಗ್ರಾಸವಾಗಿರುವಂತಹ ಒಂದು ವಿಚಾರ ಈ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಬೆಂಕ್ಯ ಸಂತೋಷ್ ಅವರೇ ನಿನ್ನೆ ನಡೆದಂತಹ ಒಂದು ಅಪಘಾತ ಬೇರೆ ಬೇರೆ ರೀತಿಯ ಅಪಘಾತಗಳನ್ನು ನಾವು ವರದಿ ಮಾಡ್ತಾ ಇರ್ತೀವಿ ಆದರೆ ನಿನ್ನೆ ಒಂದು ಅಪಘಾತ ಏನಿದೆ ಒಂದು ಬಹಳ ದೊಡ್ಡ ಮಟ್ಟಿನ ಚರ್ಚೆಗೆ ಗ್ರಾಸವಾಗಿರುವಂತಹದ್ದು ಏನಿದೆ ಇದರ ಬಗ್ಗೆ ಮಾಹಿತಿ ಎಸ್ ಆದಿತ್ಯ ಈಗಾಗಲೇ ಈ ಒಂದು ಅಪಘಾತ ಅದು ನಿನ್ನೆಯಿಂದ ಒಂದು ಹೊಸ ರೂಪವನ್ನ ಪಡ್ಕೊಂಡಿದೆ ಅಂತ ಹೇಳಬಹುದು ಯಾಕೆಂದ್ರೆ ಸಾಮಾನ್ಯವಾಗಿ ರಸ್ತೆಯಲ್ಲಿ ಅಪಘಾತ ಆಗುವಂತದ್ದು ನಾವು ದಿನನಿತ್ಯ ಏನು ಕಾಣ್ತೀವಿ ಆದ್ರೆ ಇಲ್ಲಿ ತೊಕ್ಕೊಟ್ಟು ಮೇಲ್ಸೇತುವೆಯಲ್ಲಿ ನಡೀತಾ ಇರುವಂತ ಈ ಅಪಘಾತ ಇದೀಗ ಹೊಸ ರೂಪವನ್ನ ಪಡ್ಕೊಳ್ತಾ ಇದೆ ಯಾಕಂದ್ರೆ 2020 ಅಕ್ಟೋಬರ್ 27ರಂದು ಫಾದರ್ ಮುಲ್ಲರ್ ಆಸ್ಪತ್ರೆಯಲ್ಲಿ ಇಬ್ರು ದಂಪತಿಗಳು ಕೆಲಸ ಮಾಡ್ತಾ ಇದ್ದಾರೆ ಕೆಲಸವನ್ನ ಮುಗಿಸಿ ತಮ್ಮ ಮನೆಗೆ ಅಂದ್ರೆ ಉಳ್ಳಾಲದಲ್ಲಿರೋ ತಮ್ಮ ಮನೆಗೆ ಬರುವಂತ ಸಂದರ್ಭದಲ್ಲಿ ಉಳ್ಳಾಲಕ್ಕೆ ತಿರುಗು ಪಡ್ಕೊಳ್ಳುವಂತ ಸಮಯದಲ್ಲಿ ಒಂದು ಕಂಟೈನರ್ ಲಾರಿ ಬಂದು ಅವರಿಗೆ ಗುದ್ದುತ್ತೆ ಆ ನಂತರ ಅಲ್ಲೇ ಅವರು ಸ್ಪಾಟ್ ಅಲ್ಲೇ ಅವರು ಸಾವನ್ನಪ್ಪುತ್ತಾರೆ ಇದು ದೊಡ್ಡ ಮಟ್ಟದಲ್ಲಿ ರಾಜ್ಯದಲ್ಲೇ ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದ ಸುದ್ದಿ ಆಗಿತ್ತು ಆ ನಂತರ ಆ ತಿರುವನ್ನ ಕೂಡ ಪೊಲೀಸರು ಟ್ರಾಫಿಕ್ ಪೊಲೀಸರು ಅದನ್ನ ಬಂದ್ ಮಾಡೋಕೆ ಮುಂದಾಗ್ತಾರೆ ಆ ನಂತರ ಸ್ವಲ್ಪ ದಿನಗಳ ನಂತರ ಏನು ಒಂದು ರೀತಿಯಲ್ಲಿ ರಸ್ತೆ ಕೂಡ ಒಂದು ಸುಗಮವಾಗಿ ಎಲ್ಲರೂ ಕೂಡ ಸಂಚಾರವನ್ನ ಮಾಡ್ತಾ ಇದ್ರು ಆದ್ರೆ ಆ ನಂತರ ಮಳೆಗಾಲದ ಸಮಯದಲ್ಲಿ ಅದೇ ಫ್ಲೈಓವರ್ ನಿಂದ ಮಹಿಳೆಯೊಬ್ಬರು ಕೆಳಗೆ ಬೀಳ್ತಾರೆ ಆ ಒಂದು ಅಪಘಾತ ನಡೆಯುತ್ತೆ ಒಂದು ಕಾರ್ ಬಂದು ಒಂದು ಏನು ಸ್ಕೂಟಿ ಹೊಡೆಯ ಡಿಕ್ಕಿ ಹೊಡೆಯುವ ಸಂದರ್ಭದಲ್ಲಿ ಮಹಿಳೆ ಕೂಡ ಮೇಲ್ಸೇತುವೆಯಿಂದ ಕೆಳಗೆ ಬೀಳುತ್ತಾರೆ ಇದು ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಘಟನೆಯಾಗಿತ್ತು ಆ ನಂತರ ಇದೀಗ ನಿನ್ನೆ ನಡೆದಿರುವಂತ ಏನು ಅಪಘಾತ ಏನಿದೆ ಈ ಅಪಘಾತ ಒಂದು ಹೊಸ ರೂಪವನ್ನ ಪಡ್ಕೊಂಡಿದೆ ಯಾಕಂದ್ರೆ ಹೋದ ವರ್ಷ ಎರಡು ದಂಪತಿಗಳು
ಸಾವಿಗೀಡಾಗಿರುವಂತದ್ದು 2020 ಅಕ್ಟೋಬರ್ 27 ರಂದು ಆದ್ರೆ ನಿನ್ನೆ ಕೂಡ ಅದೇ ದಿನ ಅಂದ್ರೆ ಸಮಯ ಕೂಡ 5 ಗಂಟೆ ಹೊತ್ತಿಗೆ ಅವರು ಅಪಘಾತಕ್ಕೆ ಒಳಗಾಗಿದ್ದಾರೆ ಸಾವನ್ನಪ್ಪಿರುವಂತದ್ದು ಹಾಗಾಗಿ ಇದೊಂದು ಹೊಸ ರೂಪವನ್ನ ಪಡೆದುಕೊಂಡಿರುವಂತದ್ದು ಈಗಾಗಲೇ ಅಥವಾ ನರಬಲಿಗಾಗಿ ಕಾಯ್ತಾ ಇದೆಯಾ ಅಥವಾ ಅನ್ನೋ ಪ್ರಶ್ನೆ ಕೂಡ ಜನರಲ್ಲೂ ಕೂಡ ಈಗ ಕಾಡ್ತಾ ಇರುವಂತದ್ದು ಆದಿತ್ಯ ಸಂತೋಷ್ ಅವರೇ ಇನ್ನೊಂದು ವಿಚಾರ ಸಂತೋಷ್ ಯಾಕಂದ್ರೆ ನಿನ್ನೆ ಫ್ಲೈಓವರ್ ನಲ್ಲಿ ಒಂದು ಘಟನೆ ನಡೆದ ಬಳಿಕ ಸಂಬಂಧಪಟ್ಟ ಹಾಗೆ ಪೊಲೀಸರು ಇದಕ್ಕೆ ನಿಖರವಾಗಿ ಏನು ನಡೆಯಿತು ಫ್ಲೈಓವರ್ ನಲ್ಲಿ ಯಾವ ರೀತಿ ಅಪಘಾತ ಕೀಡಾದ್ರು ಅನ್ನೋದರ ಬಗ್ಗೆ ಏನಾದರೂ ಮಾಹಿತಿಯನ್ನ ಕಲೆ ಹಾಕುವಂತ ಪ್ರಯತ್ನಗಳು ನಡೆಯತಾ ಇದೆಯಾ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರಾ पोलिस मटद सवाल आदित्य ऐन मेलसेतर बर्ता आ समय सीसी कैमरा दृश्य तेरी पोलिस प्रयत्न पड़ता सीसी कैमरा दृश्य सीसी कैमरा विजुअल हेगे अड़क काता है बीड़ विजुअल गता है मेले हम समय हिट अंड रन आगे अथवा यू वाहन गुतियों के ऐन प्रश्न आगे पोलिस सवाल आगे उल्ला ट्राफिक पोलिस पोलिस रीतल सवाल तेजक यान इले अपघात के मुख्यवाद कारण ऐन सवाल पोलिस धन्यवाद संतोष तम महिति धन्यवाद ಎಸ್ ನಿನ್ನೆ ನಡೆದಿರುವಂತ ಒಂದು ಘಟನೆ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ ಅಕ್ಟೋಬರ್ 27 ಬಹುಶಃ ಎಲ್ಲರಿಗೂ ಕೂಡ ಒಂದು ಎಚ್ಚರಿಕೆ ಗಂಟೆ ಇದು ನಿನ್ನೆ ನಡೆದಂತ ಘಟನೆಯ ಬಗ್ಗೆ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಕಳೆದ ವರ್ಷ ಅಕ್ಟೋಬರ್ 2020 ಅಕ್ಟೋಬರ್ 27 ಕ್ಕೆ ಅದೇ ಫ್ಲೈಓವರ್ ಮೇಲೆ ಇಬ್ಬರು ದಂಪತಿಗಳು ಸಾವಿಗೀಡಾಗಿರುವಂತ ವಿಚಾರ ಮತ್ತೆ ಈಗ ನಿನ್ನೆ ದಿವಸದಲ್ಲಿ ಮತ್ತೊಂದು ಸಾವು ಬಹುಶಃ ನಿನ್ನೆ ಆ ಕುಟುಂಬಸ್ಥರ ಒಂದು ರೋದನೆಯನ್ನ ನೋಡುವಂತ ಸಂದರ್ಭ ಎಂತವರಿಗೂ ಕೂಡ ಕರಳು ಚುರ್ರ ಅನ್ನುವಂತ ಒಂದು ವಿಚಾರ ಅದು ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು ಸುಬ್ರಹ್ಮಣ್ಯ ರಾವ್ ಅವರ ಒಂದು ಅಪಘಾತ ಶಿಕ್ಷಕರು ನಾವು ಹೇಳ್ತಾ ಇದ್ವಿ ನಾವು ಮಾಧ್ಯಮದ ಮೂಲಕ ಅಥವಾ ಪತ್ರಿಕೆಗಳ ಮೂಲಕ ಹೈವೇಗಳಲ್ಲಿ ಅಪಘಾತ ಆಗುವಂತದನ್ನ ನಾವು ತುಂಬಾ ನೋಡ್ತೀವಿ ಆದರೆ ನಿನ್ನೆ ನಡೆದಂತ ಒಂದು ಅಪಘಾತ ನಿನ್ನೆ ನಡೆದಂತ ಸುಬ್ರಹ್ಮಣ್ಯ ರಾವ್ ಅವರ ಒಂದು ಸಾವು ಬಹಳ ದೊಡ್ಡ ಮಟ್ಟಿನ ಒಂದು ಚರ್ಚೆಗೆ ಕಾರಣವಾಗಿದೆ ಎಲ್ಲರ ಬಾಯಲ್ಲೂ ಕೂಡ ಇದೆ ವಿಚಾರ ಇರುವಂತದ್ದು ಏನಾಯಿತು ಏನಾಗ್ತಾ ಇದೆ ಕಳೆದ ವರ್ಷ ಅಕ್ಟೋಬರ್ 27ನೇ ತಾರೀಕು ನಡೆದಂತ ಅಪಘಾತಕ್ಕೂ ನಿನ್ನೆ ನಡೆದಂತ ಅಪಘಾತಕ್ಕೂ ಅದಿಷ್ಟು ಸಾಮ್ಯತೆಗಳು ಇರುವಂತದ್ದು ಒಂದೇ ದಿನ ಒಂದೇ ಸಮಯ ನಡೆದಿದೆ ಸಂಜೆ ಹೊತ್ತಿನಲ್ಲಿ ನಡೆದಿರುವಂತದ್ದು ಪೊಲೀಸರು ಸಂಬಂಧಪಟ್ಟ ಹಾಗೆ ಅಪಘಾತಕ್ಕೆ ನಿಖರವಾದ ಕಾರಣ ಏನು ಅನ್ನುವಂತದನ್ನ ಶೀಘ್ರ ಪತ್ತೆ ಹಚ್ಚಬೇಕಾಗಿರುವಂತದ್ದು ಬಹಳ ಅಗತ್ಯವಾಗಿದೆ ಇದು ಹಿಟ್ ಅಂಡ್ ರನ್ ಆಗಿದ್ರೆ ಯಾವ ರೀತಿ ಘಟನೆ ನಡೆಯಿತು ಎಲ್ಲದರ ಬಗ್ಗೆ ಕೂಡ ಕೂಲಂಕುಷವಾಗಿ ತನಿಖೆ ನಡೆಯಬೇಕಾಗಿರುವಂತ ಅವಶ್ಯಕತೆ ಇದೆ